ವೀಕ್ಷಕರೆ ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಅಪ್ಡೇಟ್ಸ್. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಂಡಿಸಿರುವ ಬಜೆಟ್ ಸರ್ವವ್ಯಾಪ್ತಿ ಸರ್ವಸ್ಪರ್ಶಿ ಜನಸ್ನೇಹಿ ಎಂದು ರಾಜ್ಯ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಎಸ್ ಶಿವಪ್ರಸಾದ್ ತುಮಕೂರಿನಲ್ಲಿ ಬಣ್ಣಿಸಿದ್ದಾರೆ. ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಹಾಗೂ ಕೇಂದ್ರದ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರಗಳ ಬಜೆಟ್ ಜನಪರವಾಗಿದೆ, ಜನರ ಆಶೋತ್ತರಗಳನ್ನು ಈಡೇರಿಸಲು ಅನುಕೂಲವಾಗಿದೆ ಎಂದರು. ಇನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಂಡನೆ ಮಾಡಿದ ಆಯವ್ಯಯ ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಪೂರಕವಾಗಿದೆ, ರೈತರ ಆರ್ಥಿಕ ಸ್ಥಿತಿ ಸುಧಾರಣೆಗೆ ನೆರವಾಗಲಿದೆ ಎಂದರು. ಯಾವ್ಯಾವ ಸಮಸ್ಯೆಯನ್ನು ಕೈಗೆತ್ತಿಕೊಂಡು ಹೋರಾಟವನ್ನು ಮಾಡಿದ್ವೋ, ಯಾವ್ಯಾವ ಜನರ ಬೇಡಿಕೆಗಳಿತ್ತು, ಆ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಅತ್ಯಂತ ದಿಟ್ಟ ನಿಲುವುಗಳ ಮುಖಾಂತರ ಯಶಸ್ವಿಯಾಗಿ ಮಾಡುವ ದಿಕ್ಕಿನಲ್ಲಿ ಎರಡೂ ಸರ್ಕಾರಗಳು ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ನಿಜವಾಗಲೂ ಕೂಡ ಅಭಿನಂದನಾರ್ಹವಾಗಿದೆ. ಇವತ್ತು ಅನೇಕ ಕಡೆ ಮುಖ್ಯವಾಗಿ ಕೃಷಿ ಕ್ಷೇತ್ರಕ್ಕೆ ಕೃಷಿ ಕಲ್ಯಾಣವನ್ನು ಮಾಡಬೇಕು, ಸ್ವಾವಲಂಬಿ ರೈತರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕು. ಕೃಷಿ ಕ್ಷೇತ್ರದಲ್ಲಿ ನಮ್ಮ ಏನು ಒಟ್ಟಾರೆ ದೇಶದ GDP ರೈತರ ಕೃಷಿ ಕ್ಷೇತ್ರದ ಪಾಲು ಜಾಸ್ತಿ ಮಾಡಬೇಕು ಅಂತಂದರೆ ರೈತ ಆರ್ಥಿಕವಾಗಿ ಸದೃಢವಾಗಬೇಕು, ಸಬಲನಾಗಬೇಕು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಕೇಂದ್ರ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಕೃಷಿ ಸಮ್ಮಾನ್ ನಿಧಿಯಿಂದ ಯೋಜನೆಯಿಂದ ಹಿಡಿದು ಅನೇಕ ಯೋಜನೆಗಳನ್ನು ಏನು ಇವತ್ತು ಈ ದೇಶದ ರೈತರಿಗೆ ಆರ್ಥಿಕವಾಗಿ ಸದೃಢಗೊಳ್ಳಬೇಕು, ವಾರ್ಷಿಕ ವರಮಾನ ದ್ವಿಗುಣಗೊಳ್ಳಬೇಕು ಅಂತಕ್ಕಂಥ ನಿಟ್ಟಲ್ಲಿ ಕೊಟ್ಟಿರ್ತಕ್ಕಂಥ ಅನೇಕ ರೈತಪರ ಯೋಜನೆಗಳು, ಅದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇರ್ಬೋದು, ಕೃಷಿ ಸಿಂಚಾಯಿ ಯೋಜನೆ ಇರ್ಬೋದು, ಮಾನ್ಧನ್ ಯೋಜನೆ ಇರ್ಬೋದು, ಈ ರೀತಿ ಅನೇಕ ಯೋಜನೆಗಳು, ಮುಖ್ಯವಾಗಿ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯಗಳ ವರ್ಷಾಚರಣೆ ಮಾಡುವಂಥ ಒಂದು ಘೋಷಣೆಯನ್ನು ಮಾಡಿ ಅದರ ಮುಖಾಂತರ ಸಿರಿಧಾನ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಮುಖಂಡರಾದ ಎಚ್ಎನ್ ಚಂದ್ರಶೇಖರ್, ಟಿಆರ್ ಸದಾಶಿವಯ್ಯ, ಜಗದೀಶ್, ಸನತ್ ಹಾಗೂ ಮುಂತಾದವರು ಹಾಜರಿದ್ದರು. ಮಣ್ಣೆರಾಜು, ಅಮೋಘ್ ಟಿವಿ, ತುಮಕೂರು. ಬರುವ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ತುಮಕೂರಿನ ಕ್ಯಾತ್ಸನ್ರಾದ ಮಾಜಿ ಶಾಸಕ ಕೆಎನ್ ರಾಜಣ್ಣನವರ ನಿವಾಸದಲ್ಲಿ ಎಐಸಿಯ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾರವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಸಚಿವ ಟಿಬಿ ಜಯಚಂದ್ರ, ಮಾಜಿ ಸಂಸದ ಚಂದ್ರಪ್ಪ, ಮಾಜಿ ಶಾಸಕ ಕೆಎನ್ ರಾಜಣ್ಣ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್, ಗುಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ಮಾಜಿ ಶಾಸಕ ರಾಧಾ ಕಿರಣ್ ಕುಮಾರ್, ಎಚ್ ನಿಂಗಪ್ಪ ಸೇರಿದಂತೆ ಕಾಂಗ್ರೆಸ್ನ ಮುಖಂಡರುಗಳ ಜೊತೆ ಕೆಲ ಕಾಲ ಸಭೆ ನಡೆಸಿ ಚರ್ಚಿಸಿದರು. ರಾಜಣ್ಣರವರ ನಿವಾಸಕ್ಕೆ ರಣದೀಪ್ ಸುರ್ಜೇವಾಲಾರವರು ಆಗಮಿಸಿದಾಗ ಕಾಂಗ್ರೆಸ್ ಮುಖಂಡರು ಅದ್ದೂರಿಯಿಂದ ಸ್ವಾಗತಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಿಖ್ ಸಮುದಾಯದವರು ಸುರ್ಜೇವಾಲರನ್ನು ಭೇಟಿ ಮಾಡಿ ಅಭಿನಂದಿಸಿದರು. ಅನಂತರ ಸುರ್ಜೇವಾಲರವರು ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಸರ್ಕಾರದ ಆಡಳಿತ ವೈಖರಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಚಿವ ಅಶ್ವಥ್ ನಾರಾಯಣ್ ರವರನ್ನ ಸಂಪುಟದಿಂದ ವಜಾಗೊಳಿಸುವಂತೆ ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. You are in Karnataka today, I challenge you. Either dismiss Ashwath Narayan and send him to jail for the threat that he has made of killing Mr. Siddaramaiah. Or it will be proved that Ashwath Narayan is speaking Mr. Nadda, yours and Modi ji's language of killing Congress leaders. So the ball is in your court, Mr. J.P. Nadda. Through my friends of the media, I challenge you today. Either apologize publicly, dismiss Ashwath Narayan and send him to jail. Otherwise, it will be proved that you want to kill Congress leaders. And we want to tell you, Congress leaders will neither be deterred nor be scared. We will implement Grah Jyoti, we will implement Grah Lakshmi, we will implement schemes for the poor and the farmers, for the youth and for other sections of the society. You will not be able to stop us. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಯಾವುದೇ ಷರತ್ತು ಇಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದೆ ಎಂದು ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ತುಮಕೂರಿನಲ್ಲಿ ಪ್ರತಿಕ್ರಿಯಿಸಿದರು. ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡು ಜಿಲ್ಲಾ ಬಿಜೆಪಿ ಅಧ್ಯಕ್ಷನಾಗಿದ್ದಲ್ಲದೆ ಆ ಪಕ್ಷದಲ್ಲಿ ಯಾವುದೇ ಸಿದ್ಧಾಂತ ಹಾಗೂ ವೈಚಾರಿಕತೆ ಕಳೆದುಕೊಂಡಿದ್ದರಿಂದ ಬೇಸತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದೆ ಎಂದು ಕಿರಣ್ ಕುಮಾರ್ ಹೇಳಿದರು. 1998 ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ 2004 ರಿಂದ 7 ವರೆಗೂ ಕೂಡ ಕಳಂಬೆಳೆ ಕ್ಷೇತ್ರದ
ಶಾಸಕನಾಗಿ ನಂತರ 2007 ರಿಂದ 2010 ಕೂಡ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸಿದ್ದು ನಂತರ ಚುನಾವಣೆಗಳಲ್ಲಿ 2008 ಹಾಗೂ 13 ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿದ 2018 ರಲ್ಲಿ ನನಗೆ ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ ಅನ್ನು ನಿರಾಕರಿಸಿದ್ರು ಆದರೂ ಕೂಡ ನಾನು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಗಳಿಗೂ ಕೂಡ ನನ್ನನ್ನು ತೊಡಗಿಸಿಕೊಂಡು ಪಕ್ಷವನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೆ ಆದರೆ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ನನ್ನ ಕಾರ್ಯವನ್ನು ಗುರುತಿಸಿ ನನ್ನ ಸೇವೆಯನ್ನು ಗುರುತಿಸಿ ಅವರು ಸೂಕ್ತವಾದ ಸ್ಥಾನಮಾನವನ್ನು ಕೊಡದರಲ್ಲಿ ಬಹಳಷ್ಟು ನನಗೆ ಅನ್ಯಾಯವನ್ನು ಮಾಡಿದ್ರು ಅವರನ್ನು ಸಾಕಷ್ಟು ಬಾರಿ ನಾನು ಮುಖ್ಯಮಂತ್ರಿಗಳನ್ನು ರಾಜ್ಯ ಅಧ್ಯಕ್ಷರನ್ನು ಅದರ ಬಗ್ಗೆ ಕೇಳಿಕೊಂಡಾಗಲೂ ಕೂಡ ಅವರ ಗಮನ ಹರಿಸ್ತಿದ್ದರಿಂದ ನಾನು ಈ ದಿನ ಬೆಳಿಗ್ಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಯಾವುದೇ ಷರತ್ತಿಲ್ಲದೆ ಸೇರಿದ್ದೇನೆ ಮುಂಬರುವ ದಿನಗಳಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅದು ಟಿಕೆಟ್ ಕನ್ಫರ್ಮ್ ಆಗಿದೆ ಅಂತ ಏನಿಲ್ಲ ನಾನು ಬೇಷರತ್ತಾಗಿ ಸೇರಿರತಕ್ಕಂಥದ್ದು ಯಾರಿಗೆ ಟಿಕೆಟ್ ಕೊಟ್ಟುಕೊಂಡು ಪಕ್ಷದ ಗೆಲುವಿಗಾಗಿ ನಾನು ಶ್ರಮಿಸ್ತೇನೆ ಹಾಗೂ ಜಿಲ್ಲೆಯಲ್ಲೂ ಕೂಡ ಪಕ್ಷದ ಏಳಿಗೆಗಾಗಿ ನಾನು ನನ್ನ ಶ್ರಮವನ್ನು ಹಾಕ್ತೇನೆ ಅಂತ ಹೇಳಿ ಬಿಜೆಪಿಯಿಂದ ನನಗೆ ಸಾಕಷ್ಟು ಬಾರಿ ಅನ್ಯಾಯ ಆಗಿದ್ದು ಬರುವ ಚುನಾವಣೆಯಲ್ಲಿ ಟಿಕೆಟ್ ಸಿಗುವ ಆಸೆಯಿಂದ ಪಕ್ಷಕ್ಕೆ ಬಂದಿಲ್ಲವೆಂದು ಸ್ಪಷ್ಟಪಡಿಸಿದರು ಯಾವುದೇ ಆಸೆ ಆಕಾಂಕ್ಷೆ ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿಲ್ಲವೆಂದು ಮಾಜಿ ಶಾಸಕ ಎಚ್ ನಿಂಗಪ್ಪ ಸ್ಪಷ್ಟಪಡಿಸಿದರು ಕಾಂಗ್ರೆಸ್ ಪಕ್ಷಕ್ಕೆ ಷರತ್ತು ರಹಿತವಾಗಿ ಸೇರ್ಪಡೆಯಾಗಿದ್ದು ಜೆಡಿಎಸ್ ಪಕ್ಷದಲ್ಲಿ ಸಾಕಷ್ಟು ಅನ್ಯಾಯ ಅನುಭವಿಸಿದ್ದೇನೆ ಎಂದು ಎಚ್ ನಿಂಗಪ್ಪರವರು ಸುದ್ದಿಗಾರರಿಗೆ ವಿವರ ನೀಡಿದರು ನಾನು ಪಕ್ಷದಲ್ಲಿ ಇಲ್ವೇನೋ ಅನ್ನೋ ರೀತಿಯಲ್ಲಿ ನನ್ನನ್ನು ನಡೆಸ್ಕೊಂಡ್ರು ಅದು ಕುಮಾರಸ್ವಾಮಿಯವ್ರಿಗೂ ಚೆನ್ನಾಗಿ ಗೊತ್ತು ಅವ್ರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ನಾನು ಭಾಳಷ್ಟು ಸಾರಿ ಹೇಳಿದ್ದೀನಿ ಈ ಶಾಸಕರಿಗೆ ಅವ್ರು ಯಾವುದೂ ನಾನು ಕೇಳ್ತಾ ಇರಲಿಲ್ಲ ಅಂತೇಳಿ ಒಂದು ರೀತಿಯಲ್ಲಿ ತುಮಕೂರು ಜಿಲ್ಲೆಗೆ ಈ ಶಾಸಕನಿಗೆ ಇದು ತುಮಕೂರು ಗ್ರಾಮಾಂತರ ಶಾಸಕರೇ ಹೈಕಮಾಂಡ್ ಏನು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರು ಇವೆಲ್ಲ ಬೇಜಾರಾಯಿತು ಜೊತೆಗೆ ನಾನು ಇವತ್ತು ಕಾಂಗ್ರೆಸ್ ಜನತಾ ದಳವನ್ನು ತೊರೆದು ನಾನಿವತ್ತು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಿದ್ದೀನಿ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆದಂಥ ಉದ್ದೇಶ ನನಗೆ ಅಧಿಕಾರ ಬೇಕು ಅನ್ನೋದಿಲ್ಲ ಯಾಕೆಂದರೆ ಅಧಿಕಾರ ಬೇಕು ಅನ್ನೋದಾದರೆ ಎಲ್ಲರೂ ಬೇರೆ ಥರ ರಾಜಕೀಯ ಮಾಡಿ ಕೊಡ್ತಿದ್ರು ನಾನು ಬೇರೆ ಥರ ರಾಜಕೀಯ ಮಾಡಿದ್ರು ಬಹಳಷ್ಟು ಸರಿ ಸೋತಿದ್ದೀನಿ ಸೋತರೂ ಕೂಡ ನನಗೆ ಉತ್ಸಾಹ ಕಮ್ಮಿ ಆಗಿಲ್ಲ ಎದುಗುಂದಿಲ್ಲ ರಾಜಕೀಯದಲ್ಲಿ ಮುಂದುವರ್ಕೊಂಡು ಬಂದಿದ್ದೀನಿ ನನಗೆ ಒಂದು ಪಕ್ಷದ ಆಶ್ರಯ ಬೇಕಾಗಿತ್ತು ಕಾರಣ ಜನಗಳಿಗೆ ಕೆಲಸ ಮಾಡಲಿಕ್ಕೆ ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದ ನನ್ನನ್ನು ಮಾಜಿ ಪ್ರಧಾನಿ ದೇವೇಗೌಡರು ಒತ್ತಾಯ ಮಾಡಿದ್ದರಿಂದ ಮತ್ತೆ ಜೆಡಿಎಸ್ಗೆ ಸೇರ್ಪಡೆಯಾದೆ ಎಂದು ನಿಂಗಪ್ಪ ಹೇಳಿದರು ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಈ ಎರಡು ಯೋಜನೆಗಳನ್ನು ಎಐಸಿಸಿಯ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾರವರು ಉದ್ಘಾಟಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಸುರ್ಜೇವಾಲಾರವರು ಈ ಎರಡು ಯೋಜನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ಮತ ಸೆಳೆಯುವಂತೆ ಕಾರ್ಯ ಮಾಡಬೇಕೆಂದು ಕರೆ ನೀಡಿದರು ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತೆ ಪಕ್ಷದ ಮುಖಂಡರು ಶ್ರಮಿಸಬೇಕೆಂದು ತಿಳಿಸಿದರು ಇನ್ನು ಇದೇ ವೇಳೆ ಮಾಜಿ ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ ಫೆಬ್ರವರಿ ಅಂತ್ಯದೊಳಗೆ ಜಿಲ್ಲೆಯ ಎಲ್ಲಾ ಕ್ಷೇತ್ರದ ಪ್ರತಿ ಮನೆಗೂ ಭೇಟಿ ನೀಡಿ ಪ್ರತಿ ಮನೆಗೂ ಪ್ರತಿ ತಿಂಗಳು 200 ಯೂನಿಟ್ ಉಚಿತ ವಿದ್ಯುತ್ ಮತ್ತು ಕುಟುಂಬದ ಮಹಿಳೆಗೆ ಪ್ರತಿ ತಿಂಗಳು 2,000 ರು ನೀಡುವ ಗ್ಯಾರಂಟಿ ಕಾರ್ಡ್ಗಳನ್ನು ತಲುಪಿಸುವಂತೆ ರಾಜಣ್ಣ ಮನವಿ ಮಾಡಿಕೊಂಡರು कुछ समय के लिए और उसके बाद मौजूदा होम मिनिस्टर है देन हु विल इन्वेस्टिगेट बोथ ऑफ देम बसवराज बोम्मई जी की और मौजूदा गृह मंत्री की जांच कौन करेगा सच्चाई यह है कि यहां बिल्ली दूध की रखवाली बैठी है देन हु इज गोइंग टू इन्वेस्टिगेट दीज पीपल डिस्ट्रिक्ट कोऑपरेटिव बैंक जॉब्स आर सोल्ड Assistant professor jobs are sold. Assistant registrar jobs are sold. Assistant engineer, junior engineer jobs are sold. Then how will the state be run? And जब उनसे कोई पूछता है, तो आपने देखा अश्वत्थ नारायण जो उनके मंत्री हैं, उन्होंने कहा सिद्धार्थ भैया जी का कत्ल कर दो, उन्हें मार डाल. कल वो कहेंगे डीके शिव कुमार जी को मार डाले परसों कहेंगे डॉक्टर परमेश्वर जी को मार डाले क्योंकि जो लोग चुनाव हार जाते हैं वो हिंसा पर उतर आते हैं
then they turn to violence. मेरा आपसे केवल एक कहना है, कांग्रेस का इतिहास कुर्बानी और बलिदानी का रहा है। ये हमारी पृष्ठभूमि भी है, ये हमारा आज भी है, ये हमारा कल भी है। ಈ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಿಸುವ ನೆಪದಲ್ಲಿ ಪ್ರತಿ ಮನೆಗೂ ಭೇಟಿ ನೀಡುವಂತೆ ಕರೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಕಾಂಗ್ರೆಸ್ನ ಮುಖಂಡರುಗಳಾದ ಮಯೂರ ಜಯಕುಮಾರ್, ಸಲೀಂ ಅಹಮದ್, ಟಿಬಿ ಜಯಚಂದ್ರ ಸೇರಿದಂತೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಘೋಷಣೆ ವಿಳಂಬವಾಗುತ್ತಿದ್ದು ಶೀಘ್ರದಲ್ಲೇ ಪರಿಹಾರ ಮಾಡಿಕೊಡಬೇಕೆಂದು ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ವಕೀಲ ಧನಂಜಯರವರು ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಧನಂಜಯರವರು, ತಾವು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕಾರ್ಯನಿರ್ವಹಿಸಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದು, ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಪಕ್ಷಕ್ಕೆ ಅರ್ಜಿ ಸಲ್ಲಿಸುವುದಾಗಿ ಹೇಳಿದರು. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಉಂಟಾಗಿರುವ ಗೊಂದಲವನ್ನು ಪಕ್ಷದ ಮುಖಂಡರುಗಳು ನಿವಾರಿಸಬೇಕೆಂದು ಧನಂಜಯರವರು ಮನವಿಯನ್ನು ಮಾಡಿಕೊಂಡರು. ಬಿಜೆಪಿ ಮಾಜಿ ಶಾಸಕ ಕೆಎಸ್ ಕಿರಣ್ ಕುಮಾರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದು ತಮಗೆ ಸಂತೋಷವಾಗಿದೆ. ಅವರಿಗೆ ಪಕ್ಷದಿಂದ ಟಿಕೆಟ್ ನೀಡಿದರೆ ಅವರ ಗೆಲುವಿಗೆ ಶ್ರಮಿಸುವುದಾಗಿ ಹೇಳಿದರು. ನಾಯಕರಿಗೆ ಡಿಸ್ಟ್ರಿಕ್ಟ್ ನಾಯಕರು ಇದ್ದಾರೆ, ತಾಲೂಕು ಮಟ್ಟದ ನಾಯಕರು ಇದ್ದಾರೆ, ಅವರು ಡಿಸೈಡ್ ಮಾಡ್ತಾರೆ. ಎಸ್ ಇಂಥವ್ರು ಕೊಟ್ಟರೆ ಇವರು ಗೆಲ್ಲಬಹುದು ಅಂತ ವರದಿಗಳನ್ನು ತಗೊಂತಾರೆ, ರಿಪೋರ್ಟ್ ಕೊಡ್ತಾರೆ. ಆ ಆಧಾರದ ಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರು ಟಿಕೆಟ್ ಕೊಡಬಾರ್ದು ಅಂತ, ಏನೇನು ಮಾನದಂಡ ಇಟ್ಟಿದ್ದಾರೆ ಅದನ್ನೆಲ್ಲ. ಇದು ನಾನು ಇವಾಗ ಏನು ಹೇಳ್ತಾರೆ, ಗೊಂದಲಿಕ್ಬೇಡಿ, ಇರೋದ್ರಿಂದ ಜಾಸ್ತಿ ಟೈಮ್ ಇಲ್ಲ, ಆದ್ರಿಂದ ಅನೌನ್ಸ್ ಮಾಡಿ ಅಂತ ಇದ್ದೀನಿ. ನಮಗೆ ಕಿರಣ್ ಕುಮಾರ್ ಅವರು ಬಂದಿದ್ದು ಒಂದು ಶಕ್ತಿ ಅಂತ ಹೇಳ್ತೀನಿ ಹೊರತು ಅದರಿಂದ ನಮಗೇನು ಡ್ಯಾಮೇಜು ಅಥವಾ ಯಾರಿಗಾನ ಭಯ ಇದೆ ಅನ್ನೋದು ಅಭಿವೃದ್ಧಿ ಡೆಫಿನೆಟ್ಲಿ ಇಲ್ಲ. ಅವರು ಕೊಟ್ಟರೆ ನಾವೆಲ್ಲ ಕೆಲಸ ಮಾಡ್ತೀವಿ. ಅವರು ಕಾಂಗ್ರೆಸ್ಗೆ ಬಂದು ಅದು ಆರ್ ಎಸ್ ಒಬ್ಬ ನಾಯಕತ್ವ ಬಂದು ನಮ್ಮ ಕಾಂಗ್ರೆಸ್ನಲ್ಲಿ ಸೇರ್ಕೊಂಡು ಸಂತೋಷಕ್ಕಿದ್ದು ತತ್ವ ಸಿದ್ಧಾಂತದಲ್ಲಿ ಒಪ್ಕೊಂಡು ಇದು ಮುಂದೆ ಇದು ಮಾಡ್ತೀನಿ ಅಂದರೆ ಅಕಸ್ಮಾತ್ ನಮ್ಮ ನಾಯಕರು ಏನಂತ ಡಿಸೈಡ್ ಮಾಡ್ತಾರೆ. ಎಸ್ ನಾವು ಕಿರಣ್ ಕುಮಾರಿಗೆ ಕೊಡ್ತೀವಿ ಅಂದಾಗ ನಾವು ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಒಪ್ಪಿ ವರಿಷ್ಠ ಏನು ಹೇಳಿದ್ರು ಅದಕ್ಕೆ ಒಪ್ತೀವಿ. ನಾನೇನು ಆಪೋಸ್ ಮಾಡಿರೋಲ್ಲ. ಕರ್ತವ್ಯ ನಿರತವಾಗಿದ್ದ ವೇಳೆ ತೀವ್ರ ಅಪಘಾತಕ್ಕೆ ಈಡಾಗಿದ್ದ ಶಿರಾ ನಗರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸಿದ್ದೇಶ್ವರ್ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ. ಬೈಕ್ನಲ್ಲಿ ಜಾನಕಲಾ ಗ್ರಾಮದಲ್ಲಿ ರಾತ್ರಿ ಸಮಯದಲ್ಲಿ ನಾಟಕ ಪ್ರಯುಕ್ತ ತೆರಳುತ್ತಿದ್ದಾಗ ಗ್ರಾಮದ ಬಳಿ ಅಪಘಾತವಾಗಿತ್ತು. ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಸಿದ್ದೇಶ್ವರ್ ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ. ಚುನಾವಣೆ ಘೋಷಣೆ ಮುಂಚೆಯೇ ಆಮಿಷ ಹೆಚ್ಚಾಗಿದೆ. ರಾಜ್ಯ ಬಿಜೆಪಿಯ ಶಾಸಕರು ಮತದಾರರನ್ನ ಅಡ್ಡದಾರಿಯಿಂದ ಸೆಳೆಯುತ್ತಿದ್ದಾರೆ ಎಂದು ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೆಲಮಂಗಲದಲ್ಲಿ ಹೇಳಿಕೆ ನೀಡಿದ್ದಾರೆ. ನೆಲಮಂಗಲ ಸಮೀಪದ ತಿಪ್ಪೇನಹಳ್ಳಿಯ ದೊಡ್ಡಬಿದರಕಲ್ಲಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯಶವಂತಪುರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಜವರಾಯಿಗೌಡರ ಪರ ಬ್ಯಾಟ್ ಬೀಸಿದ್ದಾರೆ. ಈ ವೇಳೆ ಹಲವಾರು ದೇವಾಲಯಕ್ಕೆ ಭೇಟಿ ನೀಡಿದ ನಿಖಿಲ್ ಕುಮಾರಸ್ವಾಮಿ ಹಾಸನ ಜೆಡಿಎಸ್ ಟಿಕೆಟ್ ಹಂಚಿಕೆ ವಿವಾದ ಹಿನ್ನೆಲೆ ಮಾತನಾಡಿ, ಹಾಸನದಲ್ಲಿ ರೇವಣ್ಣನವರೇ ಫೈನಲ್, ನಮ್ಮ ತಂದೆ ರಾಮನಗರದಲ್ಲಿ ಹೇಗೋ ರೇವಣ್ಣನವರು ಹಾಸನ ಕರ್ಮಭೂಮಿ, ರೇವಣ್ಣನವರ ನಿರ್ಧಾರದ ಮೇಲೆ ಹಾಸನದಲ್ಲಿ ಟಿಕೆಟ್ ಹಂಚಿಕೆ ನಿರ್ಧಾರ ಮಾಡಲಾಗುತ್ತದೆ ಎಂದರು. ಆಸ್ಪತ್ರೆಗಳನ್ನ ಕಟ್ಟಿಸ್ತಕ್ಕಂಥದ್ದು ಇರ್ಬೋದು, ಈ ರೀತಿ ಅನೇಕ ಜನಪರವಾದಂಥ ಕಾರ್ಯಕ್ರಮಗಳು ಈಗಾಗಲೇ ಕುಮಾರಣ್ಣ ಅವರು ಏನು ಕಳೆದ ಒಂದು ನಿರಂತರವಾಗಿ 70-75 ದಿನದಿಂದಲೂ ಸುಮಾರು 70 ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಸುಮಾರು ಪ್ರತಿನಿತ್ಯ 80 ಕಿಲೋಮೀಟ್ರ್ ನೀರು 100 ಕಿಲೋಮೀಟ್ರು 40-50 ಹಳ್ಳಿಗಳನ್ನ ಏನು ಭೇಟಿ ಕೊಡ್ತಾ ಇದ್ದಾರೆ. ಪ್ರತಿ ಕಡೆ ಕೂಡ ಇವತ್ತು ಜನ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜನ ಇವತ್ತು ಜನತಾದಳ ಪಕ್ಷವನ್ನು ಬೆಂಬಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಾನು ನಮ್ಮ ಪಕ್ಷಕ್ಕೆ ಯುವ ಘಟಕಕ್ಕೆ ರಾಜ್ಯಾಧ್ಯಕ್ಷ, ಯುವಕರಿಗೆ ಸಂಘಟನೆ ಮಾಡ್ತಕ್ಕಂಥದ್ದು ನನಗೆ ಪಕ್ಷ ಇವತ್ತು ಜವಾಬ್ದಾರಿ ಕೊಟ್ಟಿದ್ದಾರೆ. ಇವತ್ತು ಈ ವಿಚಾರವಾಗಿ ನಿಮಗೆ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಿರ್ಬೋದು, ಪಕ್ಷದ ವರಿಷ್ಠರಿರ್ಬೋದು, ಕುಮಾರಣ್ಣ ಅವರು ಇರ್ಬೋದು, ಹಾಸನ ಜಿಲ್ಲೆ ಅಂತ ಬಂದಾಗ ರೇವಣ್ಣ ಸಾಹೇಬ್ರು ಕೂತ್ಕೊಂಡು ಸೂಕ್ತವಾದಂಥ ತೀರ್ಮಾನ ಕಾರ್ಯಕರ್ತರು ಏನಿರ್ತಾರೆ ಅಲ್ಟಿಮೇಟ್ಲಿ ಆ ಕಾರ್ಯಕರ್ತರು ಬೆಲೆ ಕೊಟ್ಟು ಒಂದು ಸೂಕ್ತವಾದಂಥ ತೀರ್ಮಾನ ತಗೋತಾರೆ. ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್, ನಾನು ಓಡಾಡ್ತಾ ಇದ್ದೀನಿ ಹಳ್ಳಿಗಳಲ್ಲಿದ್ದೆ, ನನಗೆ ಗೊತ್ತಿಲ್ಲ, ತಿಳ್ಕೊತೀನಿ. ಆ ಒಂದು ಹೇಳಿಕೆ ಆ ಸಚಿವರ ಒಂದು ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಏಕೆಂದರೆ ಈ ರೀತಿ ಒಬ್ಬರನ್ನ ಒಡೆದಾಕಿ ಅನ್ನೋ ಮಟ್ಟಕ್ಕೆ ಸಾರ್ವಜನಿಕ ಬದುಕಿನಲ್ಲಿ ಇರ್ತಕ್ಕಂಥವರು ಜನಪ್ರತಿನಿಧಿಗಳಾಗಿ ಅಂತ ಒಂದು ದೊಡ್ಡ ಸ್ಥಾನದಲ್ಲಿದ್ದು ಈ ರೀತಿ ಮಾತನಾಡ್ತಾರೆ ಅಂತಕ್ಕಂಥದ್ದಾದರೆ ಅವರ ಮನಸ್ಥಿತಿ ಅವರ ಸಂಸ್ಕೃತಿ ಏನಿದೆ ಅಂತಕ್ಕಂಥದ್ದು ಭಾಳ
ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಾವು. ಹಾಗಾಗಿ ಬಹುಶಃ ಜನ ಈಗಾಗಲೇ ಇವರು ಬಿ ಜೆ ಪಿಯವರು ಒಂದು ಕಡೆ ಏನು ನಾವು ಹಿಂದೂ ರಾಷ್ಟ್ರ ಮಾಡಿಬಿಡ್ತೀವಿ, ಹಿಂದೂ ರಾಜ್ಯ ಮಾಡಿಬಿಡ್ತೀವಿ. ಸರ್, ನಾವೆಲ್ಲ ಹಿಂದೂ ಮುಸಲ್ಮಾನರು ಕ್ರೈಸ್ತರು ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು. ಮೊದಲನೇದಾಗಿ ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆಗಿದೆ, ಯಾರಲ್ಲೂ ನಮ್ಮಲ್ಲಿ ತಕರಾರಿಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ. ಇವರು ಮತ ಚಲಾವಣೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ, ಇವರು ಚುನಾವಣೆ ರಾಜಕಾರಣಕ್ಕೆ ಬಳಸ್ಕೊಳ್ಳೋದಕ್ಕೋಸ್ಕರ ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಕೊಂಡು ಸಂಘರ್ಷ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಕನ್ನಡಿಗರು ಒಪ್ಪೋದಿಲ್ಲ. ಶಕ್ತಿ ದೇವತೆ ರಾಯಮ್ಮದೇವಿಯ ದೇವಾಲಯಕ್ಕೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಲು ಬದ್ಧನಾಗಿದ್ದೇನೆಂದು ಮಾಜಿ ಶಾಸಕರಾದ ಕೆಎನ್ ರಾಜಣ್ಣ ಮಧುಕಿರಿಯಲ್ಲಿ ತಿಳಿಸಿದರು. ತಾಲೂಕಿನ ಕಸಬಾ ವ್ಯಾಪ್ತಿಯ ಗಂಜಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದ್ದೇನಹಳ್ಳಿಯ ಗ್ರಾಮ ದೇವತೆಯಾದ ಶ್ರೀ ಲಕ್ಷ್ಮೀರಾಯಮ್ಮದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದರು. ನಿರ್ಜನ ಪ್ರದೇಶದಲ್ಲಿ ಸೃಷ್ಟಿಯಾಗಿರುವ ಈ ದೇವಿಗೆ ವಿಶೇಷವಾದ ಶಕ್ತಿ ಇರುವುದರಿಂದಲೇ ಸಾವಿರಾರು ಭಕ್ತರು ಪ್ರತಿ ವರ್ಷ ದರ್ಶನಕ್ಕಾಗಿ ಇಲ್ಲಿ ಆಗಮಿಸುತ್ತಾರೆ. ಮುಂದಿನ ವರ್ಷದ ಜಾತ್ರೆ ಆಯೋಜನೆ ವೇಳೆಗೂ ಮುನ್ನವೇ ನಿಮ್ಮೆಲ್ಲರ ಸಹಕಾರದಿಂದ ದೇವಾಲಯದ ಚಿತ್ರಣವನ್ನೇ ಬದಲಾಯಿಸಿ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ಭರವಸೆ ನೀಡಿದರು. ನಮ್ಮೆಲ್ಲ ಸ್ನೇಹಿತರ ಸಹಕಾರದಿಂದ ಅದನ್ನು ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಮಾಡಿದ್ರಿ ಅಂತ ಅದಕ್ಕಿಂತ ಚೆನ್ನಾಗಿ ಮಾಡಲಾಗಿದೆ. ರಸ್ತೆ ಬಗ್ಗೆನೂ ಕೂಡ ನಮ್ಮ ಮರಿಯಣ್ಣವರು ಕೂಡ ಮುಂದಿನ ಬಾರಿ ಈ ಜಾತ್ರೆಗೆ ಬರೋ ಅಷ್ಟೊತ್ತಿಗೆ ಅದು ಸಿದ್ಧ ಮಾಡಿಸ್ತೇವೆ. ಅದಕ್ಕೆ ಒಳ್ಳೆ ನನ್ನ ಶಾಸಕನಾಗಿ ನೀವು ಮಾಡಿದಾಗ ಮಾತ್ರ ಮನುಷ್ಯನಿಗೆ ಅಧಿಕಾರ ಇಲ್ಲದೆ ಇದ್ರೆ ಏನು ಮಾಡಕ್ಕಾಗಲ್ಲ. ಅಧಿಕಾರ ಇದ್ದಾಗ ಮಾತ್ರ ಜನಪರವಾಗಿ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವು ಚುನಾಯಿತ ಪ್ರತಿನಿಧಿಗಳು ಬಂದಂತ ಅಧಿಕಾರವನ್ನ ಸ್ವಾರ್ಥಕ್ಕೆ ಬಳಸ್ತಕ್ಕಂಥವರು ಇರ್ತಾರೆ. ಇನ್ ಕೆಲವು ಜನ ಸ್ವಾರ್ಥಕ್ಕೆ ಬಳಸದೆ ಫಲಗೋಸ್ಕರ, ಮತದಾನಗೋಸ್ಕರ, ಮತ್ತೆ ಅಭಿವೃದ್ಧಿಗೋಸ್ಕರ ಬಳಸತಕ್ಕಂಥವು ಇರ್ತಾರೆ. ನಾನು ನನ್ನ ಸ್ವಾರ್ಥಕ್ಕೆ ಬಳಸದೆ ಜನರ, ಮತದಾರರ ಮತ್ತು ಏನು ಸಾಮಾನ್ಯ ಜನರಿದ್ದಾರೆ ಅವರ ಒಂದು ನಿರೀಕ್ಷೆಯಂತೆ ಅಭಿವೃದ್ಧಿಗೋಸ್ಕರ ಆ ಅಧಿಕಾರವನ್ನು ಬಳಸತಕ್ಕಂಥ ಮಾತನ್ನು ಕೂಡ ಈ ಸನ್ನಿಧಿಯಲ್ಲಿ. ಟಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿ ನಾಗೇಶ್ ಬಾಬು ಮಾತನಾಡಿ, ಈ ಹಿಂದೆ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣನವರು ದೇವಾಲಯಕ್ಕೆ ಭೇಟಿ ನೀಡಿದಾಗ ದೇವಾಲಯದ ಬಳಿ ಅನ್ನ ಸಂತರ್ಪಣೆಗಾಗಿ ಅಡುಗೆ ಕೋಣೆಯ ಕಟ್ಟಡವನ್ನು ತಮ್ಮ ಅನುದಾನದಲ್ಲಿ ನಿರ್ಮಾಣ ಮಾಡಿಕೊಡುವಂತೆ ಮನವಿ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು 5 ಲಕ್ಷ ರೂ ವೆಚ್ಚದಲ್ಲಿ ನಿರ್ಮಿಸಿರುವ ಕೊಠಡಿಯನ್ನು ಲೋಕಾರ್ಪಣೆ ಮಾಡಲಾಯಿತು. ಮುಂದಿನ ದಿನಗಳಲ್ಲಿ ದೇವಾಲಯವನ್ನು ಕೋಟೆ ಕಲ್ಲಪ್ಪನ ದೇವಾಲಯದ ಮಾದರಿಯಲ್ಲಿ ಸಮಗ್ರ ಅಭಿವೃದ್ಧಿಪಡಿಸಲಾಗುವುದೆಂದರು. ನೋಡಿ ಅವ್ರಿಗೆ ಒಂಥರ ಮನ ಕಲಿತು, ಏನಪ್ಪ ಇಷ್ಟೊತ್ತಲ್ಲಿ ಪಾಪ ಹೆಣ್ಮಕ್ಳು ನಡ್ಕೊಂಡ್ಬಿಡ್ತಾ ಇದಾರೆ ಅಂತೇಳಿ. ಅದಕ್ಕೆ ಮುಂದಿನ ವರ್ಷ ಏನ್ ರಾಜೇಂದ್ರ ಅವರು ಇಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಒಂದು ಅಡುಗೆ ಕೋಣೆಯನ್ನ ಅಡುಗೆ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸನ್ಮಾನ್ಯ ರಾಜೇಂದ್ರ ಅವರು ರಸ್ತೆ ನಾನು ವಾಟ್ಸ್ಆಪ್ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನ ಏನೋ ನಮ್ಮ ಭಾಷಿದ್ದಾರೆ. ನಿಮ್ದು ರಾಜೇಂದ್ರ ಅವರು ಹೇಳಿದ್ರೆ ಶನಿವಾರ ಭಾನುವಾರ ಯಾವತ್ತಾರು ಇಟ್ಕೊಂಡ್ರೆ ನಾನೇ ಬರ್ತೀನಿ, ನಾನೇ ಆಟ ನೋಡ್ತೀನಿ ಒಂದು ಗಂಟೆ. ಅನಿತಾ ಭಾಸ್ಕರ್ ದಾರನು ಚುನಾವಣೆ ವರ್ಷದಲ್ಲಿ ನಾವು ನಿಂತಿದ್ದೀವಿ. ಕೇವಲ ಇನ್ನು 60-70 ದಿನ ಚುನಾವಣೆ ಇದೆ. ಆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಒಳ್ಳೆ ತೀರ್ಮಾನ ತಗೊಂಡಿಲ್ಲ ಅಂತಂದ್ರೆ ಕಳೆದ ಏನು 18 ಗೆದ್ದಂತ ಶಾಸಕರು 2023 ತನಕ ಏನು ಅನಾಹುತಗಳು ನಮ್ಮ ತಾಲೂಕಲ್ಲಿ ಆಗಿದೆ, ಏನು ಅಭಿವೃದ್ಧಿ ಕುಂಠಿತ ಆಗಿದೆ. ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಾವಿತ್ರಮ್ಮ, ಸದಸ್ಯರಾದ ವೀರೇಶ್, ಸಿದ್ದಗಂಗಮ್ಮ, ಮಾಲಾ, ಮುಖಂಡರಾದ ಎಂಬಿ ಮರಿಯಣ್ಣ, ಪಿಸಿ ಕೃಷ್ಣರೆಡ್ಡಿ, ಎಂಜಿ ಕೃಷ್ಣಮೂರ್ತಿ, ದೇವಾಲಯದ ಸಮಿತಿಯ ಪದಾಧಿಕಾರಿಗಳು, ವಿನಾಯಕ ಕ್ರಿಕೆಟ್ ತಂಡದ ಕ್ರೀಡಾಪಟು ಹಾಗೂ ಗ್ರಾಮಸ್ಥರು ಇದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಚಿಕ್ಕಬಳ್ಳಾಪುರದಲ್ಲಿ ಸ್ತ್ರೀಶಕ್ತಿ ಸಂಘದ ಮಹಿಳೆಯರಿಗೆ ಡಿಸಿಸಿ ಬ್ಯಾಂಕ್ ಬಡ್ಡಿರಹಿತವಾಗಿ 5 ಲಕ್ಷ ಸಾಲ ನೀಡಿದೆ. ಇದನ್ನ ಸಚಿವ ಸುಧಾಕರ್ ಕೊಟ್ಟಿರುವುದಾಗಿ ಬಿಟ್ಟಿ ಪ್ರಚಾರ ಪಡೆಯುತ್ತಿದ್ದಾರೆ ಎಂದು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಯಲವಳ್ಳಿ ರಮೇಶ್ ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಸಿಸಿ ಬ್ಯಾಂಕ್ನಿಂದ ಸ್ತ್ರೀಶಕ್ತಿ ಸಂಘಗಳಿಗೆ ಬಡ್ಡಿರಹಿತ ಸಾಲ ವಿತರಿಸಿದ್ದು, ಆ ಹಣವನ್ನು ಡ್ರಾ ಮಾಡಲು ಬ್ಯಾಂಕ್ ಮುಂದೆ ಮಹಿಳೆಯರು ಸಾಲುಗಟ್ಟಿ ನಿಂತಿದ್ದಾರೆ. ಬ್ಯಾಂಕ್ ತುಂಬಾ ಮಹಿಳೆಯರೇ ಗಿಜುಗುಡುತ್ತಿದ್ದಾರೆ. ಮಹಿಳೆಯರನ್ನ ಮರಳು ಮಾಡಿರುವ ಸಾಯಿಕೃಷ್ಣ ಚಾರಿಟಬಲ್ ಟ್ರಸ್ಟ್ ಸಿಬ್ಬಂದಿ 5 ಲಕ್ಷ ಹಣವನ್ನ ಸುಧಾಕರ್ ನೀಡಿದ್ದಾರೆಂದು ನಂಬಿಸಿದ್ದಾರೆಂದು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಯಲವಳ್ಳಿ ರಮೇಶ್, ಸರ್ಕಾರದ ಹಣವನ್ನ ತಾನು ನೀಡಿರುವುದಾಗಿ ಹೇಳಿಕೊಂಡಿರುವುದು ಎಷ್ಟು ಸರಿ ಎಂದು ಕಿಡಿಕಾರಿದ್ದಾರೆ. ಕೇಳಿದೆ, ಏನಮ್ಮ ಇಲ್ಲಿದ್ದೀರಿ ಡಿಸಿಸಿ ಬ್ಯಾಂಕ್ ಹತ್ರ ಅಂದೆ.
ಅಣ್ಣ ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ಸುಧಾಕರ್ ಅವರು 5-5 ಲಕ್ಷ ಕೊಡ್ತಾರೆ ನಮ್ಮ ಸಂಘಗಳಿಗೆ, ಶ್ರೀಶಕ್ತಿ ಸಂಘಗಳಿಗೆ ಅಂತಂದರು. ಆಮೇಲೆ ಡಿ ಸಿ ಸಿ ಬ್ಯಾಂಕ್ ಅವ್ರನ್ನ ವಿಚಾರಿಸಿದ್ರೆ, ಸರ್ ಡಿ ಸಿ ಸಿ ಬ್ಯಾಂಕಿಂದ ನಾವು ಕೊಡ್ತಾ ಇದ್ದೀವಿ, ಬೇರೆ ವೈಯಕ್ತಿಕ ಬೇರೆ ಹೆಸರು ಕೊಡ್ತಾ ಇಲ್ಲ ಅಂತೇಳಿ ಡಿ ಸಿ ಸಿ ಬ್ಯಾಂಕ್ನವ್ರು ಹೇಳ್ತಾರೆ. ಅಲ್ಲಿಗೆ ಹೆಸರು ಕೊಡ್ತಾ ಇರೋಕು ಕೊಡುಗೆ ಕೊಡ್ತಾ ಇರೋ ಸ್ತ್ರೀಶಕ್ತಿ ಸಂಘಗಳಿಗೆ ಡಿ ಸಿ ಸಿ ಬ್ಯಾಂಕು, ಬಸಿದು ಸುಧಾಕರ್ ಅವರು, ಹೆಸರು ಡಿ ಸಿ ಸಿ ಬ್ಯಾಂಕು ಬಸಿದು ಸುಧಾಕರ್. ಇದು ಎಲ್ಲ ಹಿಂಗೇನೆ ಈಗ ಎಲ್ಲ ಕಡೆಯೂ ಚೀಟ್ ಮಾಡ್ತಿದ್ದಾರೆ, ಇದು ತಪ್ಪಿದು. ಡಿ ಸಿ ಸಿ ಬ್ಯಾಂಕಿಂದ ಕೊಡ್ತಿದ್ದಾರೆ, ಅದು ಇವ್ರು ಯಾಕೆ ನಾನು ಸುಧಾಕರ್ ಕೊಟ್ಟು ಅಂತೇಳಿ ಸಾಮಾನ್ಯ ನೀವು ಎನ್ಸದ್ ಕೇಳಿ ಹೇಳ್ತಾರೆ, ಯಾರು ಕೊಡ್ತಾ ಇರೋದು ನಿಮಗೆ ಸಂಘಗಳಿಗೆ ಅಂತೇಳಿ. ಇದು ಜನ ಅರ್ಥ ಮಾಡ್ಕೊಬೇಕು, ಇದೆಲ್ಲನೂ ಈ ಥರ ತಪ್ಪು ಮಾಹಿತಿಯನ್ನು ಜನರಿಗೆ ಕೊಟ್ಟು ಓಟ್ ಪಡೆಯೋಕ್ಕೆ ಈ ಥರ ಮಾಡಬಾರ್ದು. ಹಣ ಪಡೆಯಲು ಬಂದಿರುವ ಸ್ತ್ರೀಶಕ್ತಿ ಸಂಘದ ಮಹಿಳೆಯರು ಸಹ ತಾವು ಪಡೆಯುತ್ತಿರುವ ಸಾಲದ ಹಣ ಸರ್ಕಾರ ಕೊಟ್ಟಿದ್ದ ಅಥವಾ ಬ್ಯಾಂಕ್ನವರ ಅಥವಾ ಸುಧಾಕರ್ ಟ್ರಸ್ಟ್ನಿಂದ ಕೊಟ್ಟಿದ್ದ ಅನ್ನೋ ಮಾಹಿತಿ ಸ್ಪಷ್ಟವಾಗಿ ತಿಳಿಯದೆ ಟ್ರಸ್ಟ್ ಸಿಬ್ಬಂದಿ ಮಾತು ಕೇಳಿ ಸುಧಾಕರ್ ನೀಡಿದ ಹಣ ಪಡೆಯಲು ಬಂದಿದ್ದೇವೆ ಎನ್ನುತ್ತಿದ್ದಾರೆ. ಏನಕ್ಕಮ್ಮ ಬಂದಿರೋದು ನೀವೆಲ್ಲ? ಅಲ್ಲ ಇವರೆಲ್ಲ ಕ್ಯೂ ನಿಂತಿರೋದು ಯಾಕೆ? ತಗೊಳಕ್ಕ ಯಾವ ದುಡ್ಡು ಹೇಳಮ್ಮ? ಹಾ ಇವರೆಲ್ಲ ಬಂದಿರೋದು ಅದಕ್ಕೆನ ಇವ್ ಇಲ್ಲಿ ನಿಂತಿರೋರು? ಇನ್ನೂ ಒಂದು ವಾರದಿಂದ ಬ್ಯಾಂಕ್ ಮುಂದೆ ಗುಂಪು ಗಟ್ಟಲೆ ಜಮಾಯಿಸಿ ಅರ್ಜಿ ನೀಡುವುದು, ಹಣ ಡ್ರಾ ಮಾಡಲು ಬಂದಿರುವ ಮಹಿಳೆಯರನ್ನ ಗ್ರಾಹಕರನ್ನ ನಿಯಂತ್ರಿಸುವುದು, ಅವರನ್ನು ಸಾಲು ಸಾಲಾಗಿ ನಿಲ್ಲಿಸುವುದೇ ಬ್ಯಾಂಕ್ ಸಿಬ್ಬಂದಿಗೆ ತಲೆನೋವಾಗಿ ಪರಿಣಮಿಸಿದ್ದು ಏರಿದ ಧ್ವನಿಯಲ್ಲಿ ಕೂಗಿ ಕೂಗಿ ನಿಲ್ಲುವಂತಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಪಿಂಡಪಾಪನಹಳ್ಳಿ ತಮಟೆ ಕಲಾವಿದ ನಾಡೋಜ ಪದ್ಮಶ್ರೀ ಪುರಸ್ಕೃತ ಮುನಿವೆಂಕಟಪ್ಪನವರನ್ನ ಪತ್ರಕರ್ತರ ಭವನದಲ್ಲಿ ರೈತ ನಾಯಕ ಕಾಂಗ್ರೆಸ್ ಮುಖಂಡ ಯಲವಳ್ಳಿ ರಮೇಶ್ ಶಾಲು ಹೊದಿಸಿ ಅಭಿನಂದನೆ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಪದ್ಮಶ್ರೀ ಪುರಸ್ಕೃತ ತಮಟೆ ಕಲಾವಿದ ಪಿಂಡಪಾಪನಹಳ್ಳಿ ಮುನಿವೆಂಕಟಪ್ಪರವರನ್ನ ರೈತ ನಾಯಕ ಕಾಂಗ್ರೆಸ್ ಮುಖಂಡ ಯಲವಳ್ಳಿ ರಮೇಶ್ ಅಭಿಮಾನಿಗಳು ಸನ್ಮಾನ ನಡೆಸಿದರು. ಮುನಿವೆಂಕಟಪ್ಪನವರು ತಮ್ಮ 17ನೇ ವಯಸ್ಸಿನಿಂದಲೇ ತಮಟೆ ಬಾರಿಸುವುದರಲ್ಲಿ ಪರಿಣಿತಿ ಹೊಂದಿದ್ದು, ಅವರು ಎಲ್ಲಿ ಕಾರ್ಯಕ್ರಮ ನೀಡಿದರೂ ಜನರ ದಂಡೆ ಸೇರುವಂತೆ ಬಾರಿಸುವ ಮಾಂತ್ರಿಕ ಎಂದು ರಮೇಶಣ್ಣ ಬಣ್ಣಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪರವಾಗಿ ಎಲ್ಲಾ ಜನತೆ ಪರವಾಗಿ ಜಿಲ್ಲೆಯ ಮೇಲು ಕಿರೀಟವಾಗಿ ಜಿಲ್ಲೆಗೆ ಒಂದು ಹೆಸರಂತ ತಂದುಕೊಟ್ಟಂತ ಮುನಿವೆಂಕಟಪ್ಪನವರಿಗೆ ಗೌರವ ಮುನಿವೆಂಕಟಪ್ಪನವ್ರಿಗೆ ಗೌರವಪೂರ್ವಕವಾಗಿ ಸುಸ್ವಾಗತ ಕೋರುತ್ತ ಈ ದಿವಸ ಯಾವುದೇ ಒಂದು ಕಲಾಶಾಲೆ ಒಲಿಬೇಕಾಗುತ್ತೆ ಸಾಧನೆ ಅನ್ನೋದು ಮುಖ್ಯ. ಅಂತ ಮಹಾಸಾಧನೆಯನ್ನು ಮಾಡಿದಂತ ಮುನಿವೆಂಕಟಪ್ಪನವರು ಇಡೀ ರಾಜ್ಯದಲ್ಲೇ ಪ್ರಖ್ಯಾತಿಯಾಗಿದ್ದಾರೆ. ಈ ಹಿಂದೆನೆ ಹಂಪಿ ಯೂನಿವರ್ಸಿಟಿಯಿಂದ ನಾಡೋಜ ಪ್ರಶಸ್ತಿಯನ್ನ ಪಡೆದಿದ್ರು. ಈಗ ಇತ್ತೀಚೆಗೆ ತಾನೇ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇನ್ನು ಈ ವೇಳೆ ಮಾಜಿ ನಗರಸಭಾ ಸದಸ್ಯ ಲಕ್ಷ್ಮಣ್, ಕಳವಾರ ಜಾನಿ ಶ್ರೀಧರ್, ಜನಾರ್ದನ್, ಶಿವರಾಮ್ ಹಾಗೂ ಕೊಂಡೇನಹಳ್ಳಿ ಚಂದ್ರಪ್ಪ ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದಾದ್ಯಂತ 2022-23 ಸಾಲಿನ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಕ್ಷೇತ್ರದ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಚಾಲನೆ ನೀಡಿದರು. ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ನಗರ ಭಾಗದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಲಾಗಿದೆ. ಕಾಮಗಾರಿಗಳು ಗುಣಮಟ್ಟವಾಗಿರಬೇಕು, ಶೀಘ್ರದಲ್ಲೇ ಪೂರ್ಣಗೊಳಿಸಬೇಕೆಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದೇನೆ ಎಂದು ಹೇಳಿದರು.
ತನಗಿಂದ ಹಣಕಾಸಿನ ಯೋಜನೆ ಅಡಿಯಲ್ಲಿ ಸುಮಾರು 4 ಕೋಟಿ ಲಕ್ಷ ರೂಪಾಯಿಗಳಿಗೆ ನೀರು ಸೆಲೆಕ್ಟ್ ನೀರು ನೀಡಬಹುದು ಮತ್ತು ಚರಂಡಿ ಇರ್ಬೋದು ಮತ್ತು ಸಿ ಸಿ ರಸ್ತೆ ಇರ್ಬೋದು ಎಲ್ಲ ಒಟ್ಟು ಸೇರಿ ಪ್ಯಾಕೇಜ್ಗಳನ್ನು ಸುಮಾರು ಕಾಮಗಾರಿಗಳನ್ನು ಅತ್ಯಂತ ಶಂಕುಸ್ಥಾಪನೆ ಮಾಡಿದ್ದೇವೆ. ಇವತ್ತು ಎಲ್ಲ ಗುತ್ತಿಗೆದಾರರು ನಿಮ್ಮ ಮುಖೇನ ಹೇಳ್ತೇವೆ 4 ತಿಂಗಳಲ್ಲಿ ಪೂರ್ಣಗೊಳಿಸಬೇಕು ಮತ್ತು ಗುಣಮಟ್ಟದಿಂದ ಕೂಡಿರಬೇಕು ಅನ್ನುವಂಥ ಸೂಚನೆಯನ್ನು ತಮ್ಮ ಮುಖೇನ ಯಾರು ಗುತ್ತಿಗೆದಾರಿದ್ದಾರೆ ಅವರೆಲ್ಲರೂ ಕೂಡ ಸೂಚನೆಯನ್ನು ಕೊಡ್ತೇವೆ. ನಗರವನ್ನು ಅಭಿವೃದ್ಧಿಗೊಳಿಸುವಂಥದ್ದಕ್ಕೆ ಮತ್ತು ಇನ್ನೂ ಬಹುಶಃ ಇನ್ನೊಂದು 10 ದಿವಸದಲ್ಲಿ ಸ್ಪೆಷಲ್ ಗ್ರ್ಯಾಂಟ್ ಕೂಡ ಅದು ಕೂಡ ಆಗಿದೆ. ಅದು ಕೂಡ ಇನ್ನೊಂದು 10 ಅಂದರೆ ಚುನಾವಣಾ ಅಧಿಸೂಚನೆ ಹೊರಡಿಸೋದಕ್ಕೆ ಮೊದಲು ಅದಕ್ಕೂ ಕೂಡ ಚಾಲನೆಯನ್ನು ಕೊಡ್ತೇವೆ. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ರೇಖಾ ಉಮೇಶ್, ಉಪಾಧ್ಯಕ್ಷೆ ಡಿಎನ್ ಸುಹಾಸಿನಿ ಶೇಷುರೆಡ್ಡಿ, ಪೌರಾಯುಕ್ತರಾದ ರಾಘವೇಂದ್ರ ಗುರು, ನಗರಸಭಾ ಸದಸ್ಯರಾದ ಹರೀಶ್, ದೇವಳಂ ಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.